ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಹುದ್ದೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಎಕ್ಸಾಮಿನೇಷನ್ ಕಂಪ್ಲೀಟ್ ಆಗಿದೆ ಅದಕ್ಕೆ ನಿಮಗೆ ಈಗ ಒಂದು ಕೆ ಆನ್ಸರ್ನ ಬಿಡುಗಡೆ ಮಾಡಿದ್ದಾರೆ ಅಂದರೆ ರೆಸ್ಪಾನ್ಸ್ ಸೀಟ್ನ ಈಗ ಬಿಡುಗಡೆ ಮಾಡಿದ್ದಾರೆ ಯಾವ ರೀತಿಯಾಗಿ ನಿಮ್ಮ ಒಂದು ಕೆ ಆನ್ಸರ್ನ ಮೊಬೈಲ್ ಮೂಲಕ ನೋಡೋದಂಥ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ನೀವೇನಾದರೂ ಮೊದಲ ಬಾರಿಗೆ ವಿಸಿಟ್ ಮಾಡಿದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ತಿಪ್ಪದಲ್ಲಿರುವ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ನೋಡಿ ಇದೊಂದು ಎಸ್ ಎಸ್ ಅವರ ಒಂದು ಅಧಿಕೃತ ವೆಬ್ಸೈಟ್ ಆಗಿರುತ್ತೆ ಇಲ್ಲಿ ನೀವು ಒಂದು ಕ್ಯಾಂಡಿಡೇಟ್ ಲಾಗಿನ್ ಅಂತ ಕ್ಲಿಕ್ ಮಾಡಿ ಲಾಗಿನ್ ಆದರೆ ನಿಮ್ಮ ಒಂದು ರೆಸ್ಪಾನ್ಸ್ ಸೀಟ್ ಇಲ್ಲಿ ಓಪನ್ ಆಗುತ್ತೆ ಅಂದರೆ ನೀವು ಏನೇನೀಗ ಆ ಒಂದು ಎಕ್ಸಾಮಿನೇಷನ್ನಲ್ಲಿ ಬರೆದಿರ್ತಿಲ್ಲ ಏನೊಂದು ರೆಸ್ಪಾನ್ಸ್ ಮಾಡಿರ್ತೀರ ಆ ಸೀಟಿಗೆ ಆ ರೆಸ್ಪಾನ್ಸ್ ಸೀಟ್ ಇಲ್ಲ ಅಂದರೆ ಕೀ ಆನ್ಸರ್ ಇಲ್ಲಿ ನಿಮಗೆ ಬರುತ್ತೆ ನಿಮ್ಮ ಒಂದು ಮಾರ್ಕ್ಸ್ ಡೀಟೇಲ್ಸ್ ಅಂದರೆ ಇಲ್ಲಿ ಮಾರ್ಕ್ಸ್ ಎಷ್ಟು ಬಿದ್ದಾವೆ ಅಂತ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬೋದು ನೋಡಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಿಗೆ ನಿಮಗೆ ಲಿಂಕನ್ನು ಕೊಟ್ಟಿರ್ತೀನಿ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅವರ ಈ ಒಂದು ಕೀ ಆನ್ಸರ್ನ ಒಂದು ಪೋರ್ಟಲ್ದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ಗಳಲ್ಲಿ ಕೊಟ್ಟಿರ್ತೀನಿಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದರ ಮೇಲೆ ಕ್ಲಿಕ್ ಮಾಡ್ತಾರೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆದರೆ ನಿಮಗೆ ಇಲ್ಲಿ ಒಂದು ರೂಲ್ ನಂಬರ್ ಮತ್ತು ಪಾಸ್ವರ್ಡ್ನ ಹಾಕಿ ಹಾಕಬೇಕಾಗತ್ತೆ ನೋಡಿ ನಿಮಗೆ ಆ್ಯಸ್ ಪರ್ ಅಡ್ಮಿಷನ್ ಸರ್ಟಿಫಿಕೇಟ್ ಅಂದರೆ ನಿಮ್ಮ ಒಂದು ಆಲ್ ಟಿಕೆಟ್ನಲ್ಲಿರುವ ಒಂದು ರೂಲ್ ನಂಬರ್ನ ಹಾಕೊಳ್ಳಿ ರಿಜಿಸ್ಟರ್ ನಂಬರ್ನ ಹಾಕ್ಕೊಳ್ಬೇಡಿ ರೂಲ್ ನಂಬರ್ನ ಇಲ್ಲಿ ಕಂಪಲ್ಸರಿ ಹಾಕ್ಕೊಳ್ಬೇಕಾಗತ್ತೆ ಮತ್ತು ಕೆಳಗೆ ನಿಮ್ಮ ಒಂದು ಪಾಸ್ವರ್ಡ್ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತೇ ಇಲ್ಲಿ ಪಾಸ್ವರ್ಡ್ ಆಗಿರುತ್ತೆ ಈಗ ಎಕ್ಸಾಂಪಲ್ ಹದಿನೈದು ಆರು ಎರಡು ಸಾವಿರ ಒಂದಿದ್ರೆ ನಿಮಗೆ ಯಾವುದೇ ರೀತಿ ಬಾರ್ ಹಾಕೋ ಹೋಗಿಲ್ಲ ಹದಿನೈದು ಆರು ಎರಡು ಸಾವಿರ ಎರಡು ಅಂತ ಕಂಟಿನ್ಯೂ ಹೊಡೆದು ನಿಮ್ಮ ಪಾಸ್ವರ್ಡ್ ಆಗಿರುತ್ತೆ ನಿಮ್ಮ ಒಂದು ಆಲ್ ಟಿಕೆಟ್ನ ತೆಗೆದುಕೊಳ್ಳಿ ಅದರೊಳಗೆ ನಿಮ್ಮ ಒಂದು ರೂಲ್ ನಂಬರ್ ಪಾಸ್ವರ್ಡ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಅಂತ ಮಾಡ್ಕೊಳ್ಳಿ ನಾನು ಎಕ್ಸಾಂಪಲ್ನ ಈಗ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಒಂದು ರೂಲ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ಪಾಸ್ವರ್ಡ್ ಏನಿದೆ ನೋಡಿ ಪಾಸ್ವರ್ಡ್ನ ಈಗ ನಾನು ಹಾಕ್ಕೊಳ್ತೀನಿ ನೋಡಿ ಈ ಥರ ಒಂದು ರೂಲ್ ನಂಬರ್ ಪಾಸ್ವರ್ಡ್ನ ಹಾಕ್ಕೊಂಡು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ನೀವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ಇನ್ಸ್ಟ್ರಕ್ಷನ್ಸನ್ನು ನೀಡಿರ್ತಾರೆ ಒಂದು ಇನ್ಸ್ಟ್ರಕ್ಷನ್ಸನ್ನ ನೀವು ಓದ್ಕೊಳ್ಬೋದು ಕೆಳಗೆ ಸ್ಕ್ರೋಲ್ ಮಾಡಿ ಕ್ಲೋಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಕ್ವಶನ್ ಫೇಫರ್ ಆ್ಯಂಡ್ ಆನ್ಸರ್ ರೈಸ್ ಅಬ್ಜೆಕ್ಷನ್ಸ್ ಏನಾದರೂ ನಿಮ್ಮ ಒಂದು ಆನ್ಸರ್ ಕರೆಕ್ಟ್ ಆಗಿದ್ದರೆ ಅಥವಾ ಅಲ್ಲಿ ರಾಂಗ್ ಕೊಟ್ಟಿದರೆ ನಿಮಗೆ ಇಲ್ಲಿ ರೈಸ್ ಅಬ್ಜೆಕ್ಷನ್ನ ನೀಡ್ಬೋದು ಇಲ್ಲ ನಿಮಗೆ ಒಂದು ಏನು ಆನ್ಸರ್ ರೆಸ್ಪಾನ್ಸ್ ಸೀಟ್ನ ಇಲ್ಲಿ ನೋಡ್ಕೊಳ್ಬೇಕಂದ್ರೆ ಒಂದು ಕೀ ಆನ್ಸರ್ ನೋಡ್ಕೊಳ್ಬೇಕಂದ್ರೆ ಇಲ್ಲಿ ಕ್ವೆಶನ್ ಫೇಫರ್ ಆ್ಯಂಡ್ ಆನ್ಸರ್ ಆಟೋಮೆಟಿಕ್ಲಿ ಬಂದಿರುತ್ತೆ ಇಲ್ಲಿ ನೀವು ಕೆಳಗೆ ಏನು ಮಾಡಬೇಕಂದ್ರೆ ಇಲ್ಲಿ ಕ್ಲಿಕ್ ಟು ಜನರೇಟ್ ಈಟ್ ಅಂತ ಇದೆ ನೋಡಿ ಇದರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ನಿಮ್ಮ ಒಂದು ಆನ್ಸರ್ ಸೀಟ್ ಇಲ್ಲಿ ಶೋ ಆಗುತ್ತೆ ನೋಡಿ ನಾವು ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ನೋಡಿ ನಾವು ಇದರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಆನ್ಸರ್ ಸೀಟ್ ಇಲ್ಲಿ ಓಪನ್ ಆಯಿತು ನೋಡಿ ಈ ಒಂದು ಆನ್ಸರ್ ಸೀಟ್ನಲ್ಲಿ ನಲ್ಲಿ ನಿಮಗೆ ಒಂದು ರೂಲ್ ನಂಬರ್ ಕ್ಯಾಂಡಿಡೇಟ್ ನೇಮ್ ವೆನ್ಯೂ ಡೇಟ್ ಮತ್ತು ಎಕ್ಸಾಮ್ ಡೇಟ್ ಎಕ್ಸಾಮ್ ಟೈಮ್ ಮತ್ತು ಸಬ್ಜೆಕ್ಟ್ ಈ ರೀತಿ ಎಲ್ಲ ಡಿಟೇಲ್ಸ್ ಇಲ್ಲಿ ಬರುತ್ತೆ ನೀವು ಇಲ್ಲಿ ಕೆಳಗೆ ನೋಡ್ಕೊಳ್ಬೋದು ನೋಡಿ ಈ ರೀತಿ ಯಾವ ರೀತಿ ಒಂದು ರೆಸ್ಪಾನ್ಸನ್ನು ಇಲ್ಲಿ ಬಂದಿರುತ್ತೆ ಈಗ ನಾನು ಉದಾಹರಣೆಗೆ ಒಂದು ಎಕ್ಸಾಂಪಲ್ ಒಂದು ಕ್ವಶನ್ನ ತೊಗೊಳ್ತೀನಿ ನೋಡಿ ಈ ಕ್ವಶನ್ಗೆ ಆನ್ಸರ್ ಕರೆಕ್ಟ್ ಕರೆಕ್ಟ್ ಆನ್ಸರ್ ತ್ರೀ ಇದೆ ಅಂದರೆ ಇಲ್ಲಿ ರೈಟ್ ಮಾರ್ಕ್ ಹಾಕಿದ್ದಿಲ್ಲ ಈ ಆನ್ಸರ್ ಸೆವೆಂಟಿ ಟು ಕರೆಕ್ಟ್ ಆಗಿದೆ ಈ ಒಂದು ಅಭ್ಯರ್ಥಿ ಯಾವ ಒಂದು ರೆಸ್ಪಾನ್ಸ್ ಮಾಡಿದ್ದಾರೆ ಅಂದರೆ ಚೂಸ್ ಆಪ್ಷನ್ ತ್ರೀ ಅಂದರೆ ಇವರು ತ್ರೀ ಅಲ್ಲಿ ಆನ್ಸರ್ ತ್ರೀ ಇದೆ ಅಂದರೆ ಇದು ಒಂದು ಕರಿ ಕರೆಕ್ಟ್ ಆದ ಆನ್ಸರ್ ಆಗಿರುತ್ತೆ ಈ ರೀತಿ ನೀವು ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಯಾವ ರೀತಿ ನೀವು ಒಂದು ರೆಸ್ಪಾನ್ಸ್ ಮಾಡಿದರೆ ಮತ್ತು ಎಷ್ಟು ಅಂಕ ಬರುತ್ತೆ ಮತ್ತು ಮೈನಸ್ ಮಾಡಿ ನಿಮ್ಮ ಒಂದು ಅಂಕವನ್ನಲ್ಲಿ ನೀವು ಇಲ್ಲಿ ಗೊತ್ತಾಗ ಗೊತ್ತು ಮಾಡ್ಕೊಳ್ಬೋದು ಈ ರೀತಿಯಾಗಿ ಒಂದು ಕೀ ಆನ್ಸರ್ನ ಬಿಡುಗಡೆ ಮಾಡಿದ್ದಾರೆ ಈ ರೀತಿ ಒಂದು ಚೆಕ್ ಮಾಡ್ಕೊಳ್ಳ ಹೇಳ್ತಾ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಯಾರು ಜಾಯ್ನ್ ಆಗಿಲ್ಲ ನೋಡಿ ಬೇಗನೆ ಹೋಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗಿ ಇಲ್ಲಿ ನೀವು ಮೋರ್ ಇನ್ಫಾರ್ಮೇಷನ್ ನೀವು ಅಲ್ಲಿ ತಿಳಿದುಕೊಳ್ಬೋದು ನೋಡಿ ಒಂದು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಸಿಗೋಣಂತೆ ಅಲ್ಲಿವರೆಗೂ ನಮಸ್ಕಾರಗಳು